ಸ್ನೇಹಿತರೆ, ಭಾರತದಲ್ಲಿ ಮೈತ್ರಿ ರಾಜಕಾರಣದ ಪರ್ವ ಆರಂಭ ಆದದ್ದು 1989 ನಂತರ. ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಜನತಾದಳ ಮೈತ್ರಿ ಮಾಡಿಕೊಂಡು ಸರ್ಕಾರವನ್ನು ರಚಿಸ್ತು. ಅದಕ್ಕೆ ಕಾಂಗ್ರೆಸ್ ಪಕ್ಷ ಹೊರತುಪಡಿಸಿದರೆ ಎಡಪಂಥೀಯ ಪಕ್ಷಗಳು ಮತ್ತು ಭಾರತೀಯ ಜನತಾ ಪಕ್ಷ ಬೆಂಬಲವನ್ನು ನೀಡಿತ್ತು. ಆದರೆ ಈ ಮೈತ್ರಿ ಸರ್ಕಾರ ಅಲ್ಪಾಯುಷಿಯಾಗಿತ್ತು. ಕೇವಲ 1 ವರ್ಷಗಳ ಅವಧಿಯಲ್ಲಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅಧಿಕಾರವನ್ನು ಕಳೆದುಕೊಂಡರು. ಅದೇ ರೀತಿ 1996 ದೇವೇಗೌಡರು ಮೈತ್ರಿ ಸರ್ಕಾರದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಆದರೆ ಕಾಂಗ್ರೆಸ್ ಬೆಂಬಲಿತ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ನ ಪ್ರಧಾನಿಯಾಗಿದ್ದ ದೇವೇಗೌಡರು ಕಾಂಗ್ರೆಸ್ ಬೆಂಬಲವನ್ನು ವಾಪಸ್ ಪಡೆದುದರಿಂದ ಅಧಿಕಾರವನ್ನು ಕಳ್ಕೊಂಡರು. ಅದಾದ ನಂತರ ಅಟಲ್ ಬಿಹಾರಿ ವಾಜಪೇಯಿಯವರ ನೇತೃತ್ವದಲ್ಲಿ ರಾಷ್ಟ್ರೀಯ ಜನತಾಂತ್ರಿಕ ಮೈತ್ರಿಕೂಟ ಭಾರತದಲ್ಲಿ ಅಧಿಕಾರ ಸೂತ್ರ ಹಿಡಿತು. ಅದರ ನೇತೃತ್ವ ಭಾರತೀಯ ಜನತಾ ಪಕ್ಷ ವಹಿಸಿತ್ತು. ಈ ಸರ್ಕಾರ ಮೊದಲು 13 ಅವಧಿಗೆ ಭಾರತದ ಅಧಿಕಾರ ಸೂತ್ರ ಹಿಡಿದಿತ್ತು. ತದನಂತರದಲ್ಲಿ 5 ಕಾಲ ಯಶಸ್ವಿಯಾಗಿ ಆಡಳಿತವನ್ನು ನಡೆಸಿತು. 5 ಕಾಲ ಅಂತ ಅಂದರೆ 1999 ಮೇವರೆಗೆ ಅಧಿಕಾರ ಸೂತ್ರವನ್ನು ಹಿಡಿದಿತ್ತು. ಅಂದರೆ 6 ಮೊದಲು ಅಟಲ್ ಬಿಹಾರಿ ವಾಜಪೇಯಿಯವರು ಲೋಕಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋಗಿದ್ರು. ಇದೊಂದು ಮೈತ್ರಿ ಸರ್ಕಾರ ಸುಭದ್ರ ಸರ್ಕಾರ ನೀಡಿದ್ದಕ್ಕೆ ಉದಾಹರಣೆ. ಇದಾದ ನಂತರ 2004 to 2014 ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್, ಸಂಯುಕ್ತ ಪ್ರಜಾಸತ್ತಾತ್ಮಕ ಮೈತ್ರಿಕೂಟ ಅನ್ನುವ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ 10 ಕಾಲ ಸುದೀರ್ಘ ಆಡಳಿತವನ್ನು ನಡೆಸಿತು. ಇದು ರಾಷ್ಟ್ರ ಮಟ್ಟದಲ್ಲಿ ಮೈತ್ರಿಕೂಟಗಳು ಯಾವ ರೀತಿ ಯಶಸ್ಸನ್ನು ಸಾಧಿಸಿವೆ, ಯಾವ ರೀತಿ ವಿಫಲ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಆದರೆ ಕರ್ನಾಟಕದ ಮಟ್ಟದಲ್ಲಿ ಪ್ರಪ್ರಥಮ ಬಾರಿಗೆ ಮೈತ್ರಿಕೂಟದ ಸರ್ಕಾರ ರಚನೆಯಾದದ್ದು 1983. ರಾಮಕೃಷ್ಣ ಹೆಗಡೆಯವರು ಈ ಮೈತ್ರಿ ಸರ್ಕಾರದ ನೇತೃತ್ವವನ್ನು ವಹಿಸಿದ್ರು. ಅವರಿಗೆ 18 ಶಾಸಕರ ಭಾರತೀಯ ಜನತಾ ಪಕ್ಷ ಮತ್ತು 22 ಪಕ್ಷೇತರ ಶಾಸಕರು ಬೆಂಬಲವನ್ನು ನೀಡಿದರು. ಇದರ ಜೊತೆಗೆ ಹೆಗ್ಡೆಸ್ ಗವರ್ಮೆಂಟ್ ವಾಸ್ ದ ಫಸ್ಟ್ ನಾನ್ ಕಾಂಗ್ರೆಸ್ ಗವರ್ಮೆಂಟ್ ಕೇಮ್ ಟು ಪವರ್ ಇನ್ ಕರ್ನಾಟಕ ಇನ್ 1983. ಆದರೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರ ಒಂದು ಸುಭದ್ರ ಸರ್ಕಾರವಾಗಿ 5 ಕಾಲ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಇರಲಿಲ್ಲ. ಇದರ ಪರಿಣಾಮವಾಗಿ ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ಹೆಗಡೆಯವರ ಸರ್ಕಾರವನ್ನು ಉರುಳಿಸುವ ಪ್ರಯತ್ನವನ್ನು ಮಾಡ್ತಾನೇ ಇತ್ತು. ಇದರ ಪರಿಣಾಮ ಹೆಗಡೆಯವರು 1984 ಲೋಕಸಭಾ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ತಕ್ಷಣ ತಮ್ಮ ಸರ್ಕಾರವನ್ನು ವಿಸರ್ಜನೆ ಮಾಡಿ ಹೊಸದಾಗಿ ಚುನಾವಣೆ ಎದುರಿಸುವ ನಿರ್ಧಾರವನ್ನು ಘೋಷಣೆ ಮಾಡಿದ್ರು. ಇದರ ಪರಿಣಾಮ 1985 ರಾಮಕೃಷ್ಣ ಹೆಗಡೆಯವರು ಯಾವುದೇ ಪಕ್ಷದ ಬೆಂಬಲ ಇಲ್ಲದೆ 139 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರ ಸೂತ್ರ ಹಿಡಿಯೋದರಲ್ಲಿ ಯಶಸ್ವಿಯಾದರು. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂತಂದರೆ, ಮೈತ್ರಿ ಸರ್ಕಾರಗಳು ಸುಭದ್ರ ಆಡಳಿತವನ್ನು ನೀಡೋದಿಲ್ಲ ಅನ್ನೋದಕ್ಕೆ 1983 ರಾಮಕೃಷ್ಣ ಹೆಗಡೆಯವರ ನೇತೃತ್ವದ ಜನತಾ ಪಕ್ಷದ ಸರ್ಕಾರವೇ ಅತ್ಯುತ್ತಮವಾದಂತಹ ನಿದರ್ಶನ.
ಇದಾದ ನಂತರ 2004 ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಮೈತ್ರಿಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಆ ಸರ್ಕಾರದ ನೇತೃತ್ವವನ್ನು ವಹಿಸಿದ್ದವರು ಕಾಂಗ್ರೆಸ್ ಪಕ್ಷದ ಧರ್ಮ್ ಸಿಂಗ್. ಆ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿದ್ದವರು JDS ಪಕ್ಷದ ಸಿದ್ದರಾಮಯ್ಯ. JDS ಮತ್ತು ಕಾಂಗ್ರೆಸ್ ಪಕ್ಷದ ಮೈತ್ರಿಯಿಂದ ರಚನೆಗೊಂಡಂತಹ ಸರ್ಕಾರ 2004 ಧರ್ಮ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದ ಮೈತ್ರಿಕೂಟದ ಸರ್ಕಾರ. ಆದರೆ ಈ ಸರ್ಕಾರ ಎಷ್ಟು ದಿವಸ ಅಧಿಕಾರದಲ್ಲಿತ್ತು ನೋಡಿ. ಈ ಸರ್ಕಾರ ಧರ್ಮ್ ಸಿಂಗ್ ಅವರ ನೇತೃತ್ವದಲ್ಲಿ ರಚನೆಗೊಂಡ ದಿನದಿಂದಲೇ ಅತೃಪ್ತಿ ಅಸಮಾಧಾನ ಈ ಸರ್ಕಾರದಲ್ಲಿ ಬೇರೂರಿತ್ತು. ಸಿದ್ದರಾಮಯ್ಯನವರು JDS ಪಕ್ಷದ ಚುನಾವಣಾ ನೇತೃತ್ವವನ್ನು ವಹಿಸಿದರು. ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ JDS ಅಧ್ಯಕ್ಷರಾಗಿದ್ದರೆ 2004 ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದ JDS ರಾಜ್ಯಾಧ್ಯಕ್ಷರಾಗಿ ಚುನಾವಣೆಯ ನೇತೃತ್ವವನ್ನು ವಹಿಸಿದ್ದವರು ಸಿದ್ದರಾಮಯ್ಯವರು. ಚುನಾವಣೆಯಲ್ಲಿ JDS 59 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಕಾಂಗ್ರೆಸ್ 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಭಾರತೀಯ ಜನತಾ ಪಕ್ಷ 79 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತ್ತು. ಆವತ್ತಿನ ರಾಜಕೀಯ ಪರಿಸ್ಥಿತಿಯ ಅಧ್ಯಯನ ಮಾಡಿದಾಗ ದೇವೇಗೌಡರು ಜಾತ್ಯತೀತ ಜನತಾದಳಕ್ಕೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡಬೇಕು ಅಂತ ಪಟ್ಟು ಹಿಡಿದಿದ್ದರೆ ಸೋನಿಯಾ ಗಾಂಧಿಯವರು ಅದಕ್ಕೆ ಒಪ್ತಾ ಇದ್ದರು. ಆದರೆ ದೇವೇಗೌಡರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವುದು ಬೇಕಾಗಿರಲಿಲ್ಲ. ಈ ಕಾರಣದಿಂದ ಅವರೇನು ಮಾಡಿದ್ರು ಅಂದರೆ ತಮ್ಮ ಹೆಜ್ಜೆಗೆ ಹೆಜ್ಜೆ ಇಡುವ, ತಮ್ಮ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವ ಧರ್ಮ್ ಸಿಂಗ್ ಅವರನ್ನು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡೋದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ರು. ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದ ಧರ್ಮ್ ಸಿಂಗ್ ಅವರು ದೇವೇಗೌಡರಿಗೆ ಸಂಪೂರ್ಣ ಸಹಮತವನ್ನು ವ್ಯಕ್ತಪಡಿಸ್ತಾ ಆಡಳಿತವನ್ನು ನಡೆಸಿದರು. ಇದು ಕರ್ನಾಟಕದಲ್ಲಿ ಕಂಡ ಎರಡನೇ ಮೈತ್ರಿಕೂಟ ಸರ್ಕಾರದ ಪ್ರಯೋಗ. ಆದರೆ ಈ ಮೈತ್ರಿಕೂಟದ ಸರ್ಕಾರ ಎಷ್ಟು ದಿವಸ ಉಳಿತು ಇದನ್ನು ನಾವು ಗಮನಿಸಿದಾಗ ಈ ಸರ್ಕಾರ ಅಧಿಕಾರದಲ್ಲಿದ್ದುದು ಕೇವಲ 20 ಮಾತ್ರ. ಕಾಂಗ್ರೆಸ್ ಪಕ್ಷ JDS ನುಂಗ್ ಹಾಕುತ್ತೆ, ನಾವು ಕಾಂಗ್ರೆಸ್ ಪಕ್ಷದ ಜೊತೆಗೂಡಿ ಹೆಜ್ಜೆ ಇಡ್ತಾ ಇದ್ರೆ ಒಂದಲ್ಲ ಒಂದು ದಿನ JDS ಅಸ್ತಿತ್ವವನ್ನು ಕಳ್ಕೋಬೇಕಾಗುತ್ತೆ ಎನ್ನುವ ನಿರ್ಧಾರವನ್ನು ಮಾಡಿದ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನು ಕಡ್ಕೊಂಡು ಭಾರತೀಯ ಜನತಾ ಪಕ್ಷದ ಜೊತೆ ಮೈತ್ರಿಕೂಟದ ಸರ್ಕಾರವನ್ನು ಮಾಡೋದಕ್ಕೆ ಮುಂದಾದರು. ಆ ಸಂದರ್ಭದಲ್ಲಿ 79 ವಿಧಾನಸಭಾ ಸದಸ್ಯರ ಬೆಂಬಲವನ್ನು ಪಡೆದಿದ್ದ ಭಾರತೀಯ ಜನತಾ ಪಕ್ಷ ಕೇವಲ 40-45 ಶಾಸಕರಿದ್ದ JDS 40-45 ಶಾಸಕರು ಅಂತಂದರೆ ವಾಸ್ತವವಾಗಿ JDS ಶಾಸಕರ ಬೆಂಬಲದ ನೆಲೆ 59. ಆದರೆ ಕುಮಾರಸ್ವಾಮಿಯವರ ಬಂಡಾಯಕ್ಕೆ ಬೆಂಬಲ ನೀಡಿದವರು 45-48 ಶಾಸಕರು ಮಾತ್ರ. ಇಷ್ಟು ಶಾಸಕರ ಬೆಂಬಲವನ್ನು ಹೊಂದಿದ್ದ ಕುಮಾರಸ್ವಾಮಿಯವರಿಗೆ ಭಾರತೀಯ ಜನತಾ ಪಕ್ಷ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಕೊಳ್ಳೋದಕ್ಕೆ ಮುಂದಾಯಿತು. ಇದರ ಪರಿಣಾಮ ಅಟ್ ದ ಯಂಗೆಸ್ಟ್ ಸ್ಟೇಜ್ ಜೊತೆಗೆ ಅತ್ಯಂತ ಕಡಿಮೆಯ ಶಾಸಕರ ಬೆಂಬಲ ಪಡೆದ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಗಾದಿಗೆ ಏರಿದ್ರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಕ್ಷದ ನಾಯಕರು, ಇವರು ಉಪಮುಖ್ಯಮಂತ್ರಿ ಆದರು. ಆದರೆ ಈ ಸರ್ಕಾರ ಎಷ್ಟು ದಿವಸ ನಡೀತು ಅಂತಂದರೆ ಈ ಸರ್ಕಾರ 20 ಹೆಚ್ಚು ಕಾಲ ನಡೀಲಿಲ್ಲ. ಈ ಮೈತ್ರಿಕೂಟದ ಒಪ್ಪಂದದ ಪ್ರಕಾರ ಮೊದಲ 20 ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಬೇಕು, ತದನಂತರದ 20 ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಕೊಟ್ಟ ಮಾತಿನಂತೆ JDS ನಡ್ಕೊಳ್ಳಲಿಲ್ಲ. ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೊಡ್ತು. ಆದರೆ
ಬೆಂಬಲವನ್ನ ಪ್ರೂವ್ ಮಾಡಬೇಕಾದ ಸಂದರ್ಭದಲ್ಲಿ ನೀಡಿದ್ದ ಬೆಂಬಲವನ್ನ ವಾಪಸ್ ತಗೊಳ್ತು JDS. ಇದರ ಪರಿಣಾಮ ಯಡಿಯೂರಪ್ಪನವರು ಕೇವಲ 7 ದಿನಗಳ ಅವಧಿಯೊಳಗೆ ಮುಖ್ಯಮಂತ್ರಿ ಗಾದಿಗೆ ರಾಜೀನಾಮೆಯನ್ನು ನೀಡಬೇಕಾಯಿತು. ತದನಂತರ ಈ ಮೈತ್ರಿ ಸರ್ಕಾರ ಪತನಗೊಳ್ತು, 2008 ವಿಧಾನಸಭಾ ಚುನಾವಣೆ ಅನಿವಾರ್ಯ ಆಯಿತು. ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರ ಸೂತ್ರ ಹಿಡಿತು. ಇದು ಮೈತ್ರಿಕೂಟದ ಇತಿಹಾಸ. ನೋಡಿ, ಈಗಲೂ ಒಂದು ಮೈತ್ರಿಕೂಟ ಇದೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಈ ಮೈತ್ರಿಕೂಟದ ಸರ್ಕಾರ ಎಷ್ಟು ದಿನ ಅಧಿಕಾರದಲ್ಲಿರುತ್ತೆ ಅನ್ನೋದು ಯಕ್ಷಪ್ರಶ್ನೆ. ಈಗಾಗಲೇ ಆಂತರಿಕ ಕಲಹದಿಂದ ಮೈತ್ರಿಕೂಟದಲ್ಲಿ ಅಭದ್ರತೆಯ ವಾತಾವರಣ ನಿರ್ಮಾಣ ಆಗಿದೆ. ಮೈತ್ರಿಕೂಟ ಮುಂದುವರಿಯುತ್ತಾ ಇಲ್ವ ಅನ್ನೋದನ್ನು ನಾಳೆ ನಿಮಗೆ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.